ನಮಸ್ತೆ ಸರ್, ನನ್ನ ಹೆಸರು ಹನುಮಂತ್ ಕೊಡಳ್ಳಿ ಹೇಳಿ. ಪ್ರಾಪರ್ ನಂದು ಬಿಜಾಪುರ. ಮೊನ್ನೆ ಪೇಪರಲ್ಲಿ ಆ್ಯಡ್ ಬಂತು ರಾಮದಾಸ್ ಕನ್ನಡೇಶ್ ಸರ್ದು, ವಾಟರ್ ಡೌಸಿಂಗ್ ಮೂಲಕ ಭೂಮಿಯಲ್ಲಿರುವಂತಹ ನೀರನ್ನು ಹೆಂಗೆ ಕಂಡುಹಿಡಿಬೇಕು ಹೇಳಿ. ನನಗೂ ಒಂದ್ಸಲ ಅನಿಸ್ತು, ಭೂಮಿಯಲ್ಲಿಂದ ನೀರು ಯಾಕೆ ತೆಗೆದು ಭೂಮಿಯಲ್ಲಿ ನೀರು ಇಂಗಿಸ್ಬೇಕು ಹೇಳಿ ನನಗೊಂಥರ ಬಂತು. ಆದರೂ ಈಗಿನ ಪರಿಸ್ಥಿತಿ ನೋಡಿದ್ರೆ ರೈತರಿಗೆ ನೀರು ಅನಿವಾರ್ಯವಾಗಿದೆ, ನೀರು ಬೇಕೇ ಬೇಕು ಬೆಳೆಗೆ. ಹಾಗಾಗಿ ನಾನು ತಿಳ್ಕೊಳ್ಳೋ ಸಲುವಾಗಿ ಮೆಥಡ್ ಏನು ಸೈಂಟಿಫಿಕ್ ಏನಾದರೂ ಇದೇನೋ ಅಥವಾ ಏನೋ ಒಂದು ಮೂಢನಂಬಿಕೆ ಮೇಲೆ ಮಾಡ್ತಾ ಇದ್ದಾರೋ ಹೇಳಿ ನನಗೊಂದು ಡೌಟ್ ಬಂತು. ತಿಳ್ಕೊಳ್ಳೋ ಸಲುವಾಗಿ ನಾನು ತರಬೇತಿ ಬಂದೆ, ಜಾಯ್ನ್ ಆದೆ. ಆ್ಯಕ್ಚುಲಿ ನಿಜವಾಗ್ಲೂ ಸರು ಎಷ್ಟೊಂದು 20-30 ವರ್ಷಗಳಿಂದ ಈ ಸಾಧನೆಯಲ್ಲಿ ಇದ್ದಾರೆ. ಸೈಂಟಿಫಿಕ್ ಆಗಿ ರೀಸನ್ ಹುಡುಕ್ತಾ ಹೋಗಿ ಸೈಂಟಿಫಿಕ್ ಆಗಿ ಹೌದು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಎಷ್ಟೋ 2000 ಬೋರ್ಗಳು ಪಾಯಿಂಟ್ ಮಾಡಿ 2000 ಬೋರು ಸಕ್ಸಸ್ ಮಾಡಿ ತೋರಿಸಿದ್ದಾರೆ. ಅವಾಗ ನಮಗೆ ಕನ್ಫರ್ಮ್ ಅನ್ನಿಸ್ತು, ಓಹೋ ನಾವು ಕರೆಕ್ಟ್ ಆದ ವೇನೆಗೆ ಬಂದೇವೆ ಹೇಳಿ. ತರಬೇತಿ ಎಲ್ಲ ಮುಗೀತು, ನಾವು ಇವತ್ತು ಹೇಗೆ ಜಸ್ಟ್ ಪ್ರಾಕ್ಟೀಸ್ ಮಾಡಿದೆವು. ಮಾಡಿದ ಕೂಡಲೇ ನಮಗೆ ಕನ್ಫರ್ಮ್ ಅನ್ನಿಸ್ತು, ಹೌದಪ್ಪ ನಾನು ಪಾಯಿಂಟ್ ಮಾಡಬಹುದು ಹೇಳಿ ಅನ್ನಿಸ್ತು. ಹೀಗೆ ನನಗೂ ವಿಶ್ವಾಸ ಇದೆ, ನಾನು ಮಾಡ್ತೇನೆ ಹೇಳಿ. ಮತ್ತು ಜೊತೆಗೆ ತಮಗೆ ಕೇಳುವರಿಗೆ ನಂದೊಂದು ರಿಕ್ವೆಸ್ಟ್ ಏನಂದರೆ, ಬೋರ್ ಪಾಯಿಂಟ್ ಹೊಡೀರಿ, ನೀರು ತೆಗೀರಿ, ಯೂಸ್ ಮಾಡ್ಕೊರಿ, ಜೊತೆಗೆ ಭೂಮಿಯಲ್ಲಿ ನೀರನ್ನು ಇಂಗಿಸುವ ಕೆಲಸ ಮಾಡಿರಿ ಅನ್ನೋದೊಂದು ನಂದು ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು.